ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸನ್ನೋದುರ್ಜ ಪ್ರಚೋದಯ ಓಂಕೃತಂ ಪರಿಶಂಚಾಮಿ. ಇನ್ನು ಶ್ರೀಚಕ್ರ ವಶಪಡಿಸ್ಕೊಳ್ಳೋದಷ್ಟೇ ಬಾಕಿ. ಇನ್ನು ಮುಂದೆ ಚಕ್ರಾಪುರಿ ವೈಭವ ಅಮ್ಮನವ್ರದಲ್ಲ, ಅಪ್ಪನವ್ರದು. ಅಪ್ಪ, ನೀವು ತಪ್ಪು ತಿಳಿಯೋಲ್ಲ ಅಂದ್ರೆ ಒಂದು ಮಾತು. ನೀನು ತಪ್ಪು ಮಾತಾಡೋಲ್ಲ ಅನ್ಕೊಂಡಿದ್ದೀನಿ. ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಅದನ್ನ ನಿಮ್ಗೆ ಹೇಳೋಣ ಅಂತ. ನೀವೆಲ್ಲರೂ ಸೇರಿ ಮಾತಾಡಿದಾಗಲೇ ನನ್ನ ಕರಿಬಹುದಾಗಿತ್ತು. ಹೀಗೆ ಪ್ರತ್ಯೇಕವಾಗಿ ಬಂದು ಮಾತಾಡೋ ಅಗತ್ಯನೇ ಇರ್ತಾ ಇರಲಿಲ್ಲ. ಎಲ್ಲರೂ ಸೇರಿ ತೀರ್ಮಾನ ಮಾಡಿರೋದು ನನಗೆ ಸಂಬಂಧಪಟ್ಟಿದ್ದೇ ಇರಬೇಕು. ಕೇಳಬೇಕಾಗಿರೋದು ನನ್ನ ಧರ್ಮ ಹೇಳು. ಅದು ಏನು ಅಂದ್ರೆ, ಪೀಠಕ್ಕೆ ಬೇಡ, ವಿಷಕ್ಕೆ ಬಾ. ನೀವು ಕರ್ಕೊಂಡು ಬಂದಿರೋ ಹುಡುಗಿ, ನಾನು ಕರ್ಕೊಂಡು ಬಂದಿರೋ ಹುಡುಗಿ ಯಾರು ಅಂತ ಎಲ್ರಿಗೂ ತಿಳಿಲಿ ಅಂತ ಇದೇ ನಿಮ್ಮ ತೀರ್ಮಾನನ? ಅಲ್ಲ, ನಾನು ಕರ್ಕೊಂಬಂದಿರೋ ಹುಡುಗಿ ಯಾರಾದ್ರೇನು, ನಿಮ್ಮ ಒಮ್ಮತದ ತೀರ್ಮಾನ ಅದೇನು ಹೇಳಿ. ಆ ಹುಡುಗಿ ಯಾರೋ ಏನೋ, ಅವಳು ಇಲ್ಲಿರೋವರೆಗೂ ನಾನೊಂದಗಳು ಊಟ ಮಾಡಲ್ಲ ಅಂತ ಅಮ್ಮ ಹೇಳ್ಬಿಟ್ರು. ಇದು ನಿಮ್ಮ ಅಮ್ಮನ ತೀರ್ಮಾನನ? ಹೀಗೆ ಹೇಳಿ ಅಮ್ಮ ಹೊರಗಡೆ ಬಾವಿ ಕಟ್ಟೆ ಮೇಲೆ ಕೂತಿದ್ದಾರೆ. ಅದಕ್ಕೆ ನನ್ನೇನು ಮಾಡಬೇಕು ಅಂತೀರಿ? ಅದಕ್ಕೆ ಆ ಹುಡುಗಿನ ಮನೆಯಿಂದ. ಅದೇನು ಅಂತ ಸ್ಪಷ್ಟವಾಗಿ ಹೇಳು, ಹೇಳೋದಕ್ಕೆ ತಡವರಿಸ್ಬೇಡ. ಆ ಹುಡುಗಿನ ಮನೆಯಿಂದ ಹೊರಗಡೆ ಕಳಿಸದೇ ಇದ್ರೆ ಉಪವಾಸ ಇದ್ಕೊಂಡು ಪ್ರಾಣ ಬಿಡ್ತೀನಿ ಅಂತ ಅಮ್ಮ. ಇದು ನಿಮ್ಮ ಅಮ್ಮನ ತೀರ್ಮಾನ ತಾನೇ? ಅವಳ ಬುದ್ಧಿ ನನಗೆ ಗೊತ್ತು, ನಾನು ಅವಳನ್ನ ಸಮಾಧಾನ ಮಾಡ್ತೀನಿ, ನೀನು ಚಿಂತೆ ಬಿಡು. ಇನ್ನೇನು? ಅದು ನನಗೂ ಇಷ್ಟ ಇಲ್ಲಪ್ಪ ಆ ಹುಡುಗಿ ಮನೇಲಿರೋದು. ಮಾವ, ನನಗೂ ಸರಿ ಹೋಗ್ತಾ ಇಲ್ಲ ಈ ಹುಡುಗಿ ಮನೆ ತುಂಬ ಮಡಿ ಮೈಲಿಗೆ ಇಲ್ಲದೆ ಓಡಾಡ್ಕೊಂಡಿರೋದು. ಎಲ್ಲಿಗೆ ಬಂದು ತಲುಪಿದ್ದೀವಿ ನೋಡಿ ನಾವೆಲ್ಲರೂ. ತಾಯಿಗೆ ಬೇಕು ಅನಿಸಿದ್ದು ನಿಮಗೆ ಬೇಡ. ಅವಳು ಇಲ್ಲಿರಬೇಕು ಅನ್ನೋದು ನನ್ನ ತೀರ್ಮಾನ ಅಲ್ಲ, ಅದು ಮಹಾತಾಯಿ ಸಂಕಲ್ಪ. ಅಪ್ಪ, 23 ವರ್ಷಗಳ ಹಿಂದೆ ಇದೇ ಅಮ್ಮನವ್ರ ಸಂಕಲ್ಪ ಅಂತ ನೀವು ಮನೆ ಬಿಟ್ಟು ಹೋದ್ರಿ. ಅದರಿಂದ ನಮ್ಮ ಮನೆಗೆ ಏನೂ ಒಳ್ಳೇದಾಗಲಿಲ್ಲ. ಅಮ್ಮನವ್ರ ಸಂಕಲ್ಪ ಸಂಕಲ್ಪ ಅಂತ ಕೇಳಿ ಕಿವಿ ತೂತು ಬಿದ್ದು ಹೋಗಿದೆ. ಈಗೇನು, ಆ ಹುಡುಗಿ ಈ ಮನೆ ಒಳಗಿರಬಾರ್ದು ಅಷ್ಟೇ ತಾನೆ? ಆ ಹುಡುಗಿ ಇನ್ಮೇಲೆ ಜಗಲಿ ಮೇಲೆ ಇರ್ತಾಳೆ, ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ, ಆಗಬಹುದಾ? ಈಗ ನಿಮ್ಮಮ್ಮನಿಗೆ ವಿಷಯ ಎಲ್ಲ ಹೇಳಿ ಒಳಗೆ ಬಂದು ಊಟ ಮಾಡೋಕೆ ಹೇಳು. ಇದೇನಿದೆ ಎರಡು ಚಾಪೆ, ಒಂದು ನನಗೆ ಇನ್ನೊಂದು ಆ ಹುಡುಗಿಗೆ. ನೀವು ಜಗಲಿ ಮೇಲೆ ಮಲಿಕೊಳ್ಳಿ ಅಂತಲ್ಲ ನಾವು ಹೇಳಿದ್ದು, ನಿಮ್ಮನ್ನು ಇಲ್ಬಿಟ್ಟು ನಾವು ಒಳಗಡೆ ಮಲಗೋದ, ಬನ್ನಿ ಒಳಗಡೆ. ಆ ಹುಡುಗಿನ ಒಬ್ಬಳನ್ನೇ ಇಲ್ಬಿಟ್ಟು ನಾನು ಒಳಗಡೆ ಬಂದು ಮಲಗೋದ? ಅವಳನ್ನ ಕರ್ಕೊಂಬಂದಿದ್ದು ನಾನು, ಅವಳ ಸಂಪೂರ್ಣ ಜವಾಬ್ದಾರಿ ನಂದೇ. ಏನಾದರೂ ತೊಂದರೆ ಆದರೆ ಆ ಜವಾಬ್ದಾರಿನೂ ನಂದೇ ಆಗುತ್ತೆ. ಈ ಸ್ಥಿತಿನಲ್ಲಿ ಸುಂದರಿ ಇದ್ದಿದ್ರೆ ಅವಳನ್ನ ಹೀಗೆ ಬಿಟ್ಬಿಡ್ತಾ ಇದ್ದೀರಾ?
ಈ ಎಳಿ ವಯಸ್ಸಿನಲ್ಲಿ ನೀವು ಚಾಪೆ ಹಾಸ್ಕೊಂಡು ಜಗಲ ಮೇಲೆ ಮಲಗಬೇಕಾ? ಸುಮ್ಮನೆ ಹಠ ಮಾಡಬೇಡಿ, ಬನ್ನಿ ಒಳಗಡೆ. ಕಳೆದ 23 ವರ್ಷಗಳಿಂದ ಕಾಡು ಮೇಡು ಅಲ್ಕೊಂಡು ಚಳಿ ಗಾಳಿ ಮಳೆಗೆ ಹೆದರದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಲದಾಡ್ಕೊಂಡು ಬಂದವನು ನಾನು. ನನ್ನ ಚಿಂತೆ ಬೇಡ, ನೀನು ಹೋಗಿ ಮಲಕ್ಕು. ಆಯಿತು, ಚಿಂತೆ ಬಿಡ್ತೀನಿ, ಆದರೆ ನಾನು ಇಲ್ಲೇ ಬಂದು ಮಲಗ್ತೀನಿ. ನಾನು ಮಾತ್ರ ಅಲ್ಲ, ಮನೆಯವರೆಲ್ಲರೂ ಇಲ್ಲೇ ಬಂದು ಮಲಗ್ತೀವಿ. ನಾನು ಕೊಟ್ಟ ಮಾತಿನ ಪ್ರಕಾರ ನಾನು ನಡ್ಕೊಂಡಿದ್ದೀನಿ, ನೀವು ಆಡಿದ ಮಾತಿನ ಪ್ರಕಾರ ನೀವು ನಾಡ್ಕೊಳ್ಳಿ. ಇಲ್ಲಿ ಯಾರು ಮಲಗೋ ಹಾಗಿಲ್ಲ. ನೀವು ಒಳಗೆ ಬರಲಿಲ್ಲ ಅಂದರೆ ನಾವೆಲ್ಲ ಇಲ್ಲೇ ಮಲಗೋದು. ನಿನ್ನ ಈ ಮಂಡು ಹಠ ಮುಂದುವರೆಸಿದ್ರೆ ನಾನೇನು ಮಾಡಬೇಕು ಅಂತಲೂ ನನಗೆ ಗೊತ್ತು. ಇಷ್ಟು ವರ್ಷ ಅಜ್ಞಾತದಲ್ಲಿ ಹಿಮಾಲಯದಲ್ಲಿ ಕಾಲ ಕಳೆದವನು ಮತ್ತೆ ಹಿಮಾಲಯಕ್ಕೆ ಹಿಂತಿರುಗಿ ಮುಂದಿನ ವರ್ಷಗಳನ್ನೂ ಅಲ್ಲೇ ಕಾಲ ಕಳೆಯೋದು ಅಷ್ಟು ಕಷ್ಟ ಅಲ್ಲ. ತೀರ್ಮಾನ ನಿಮ್ಮದು. ತಾಟಿಗೆ ರಾಕ್ಷಸಿ, ಇವಳು ಬಂದಿದ್ದೇ ಬಂದಿದ್ದು. ನಮ್ಮ ಯಜಮಾನರನ್ನು ನಮ್ಮಿಂದ ದೂರ ಮಾಡಿಬಿಟ್ಲು, ಮನೆ ವಾತಾವರಣನೆಲ್ಲ ಹಾಳು ಮಾಡಿಬಿಟ್ಲು. ಇವಳಿಗೆ ಒಳ್ಳೇದಾಗಲ್ಲ, ಇವಳಿಗೆ ಒಳ್ಳೇದಾಗಲ್ಲ. ಈಗ ಅಳೋ ಅಂಥದ್ದು ಏನಾಯ್ತು? ಅವಳಿಗೆ ಸ್ವಲ್ಪ ಮುಂಗೋಪ, ಅವಳ ಮಾತನ್ನ ಅಷ್ಟಾಗಿ ಮನಸ್ಸಿಗೆ ತುಂಬ್ಕೋಬೇಡ ಮಲಕು. ನನಗೆ ತುಂಬ ಬೇಜಾರಾಗ್ತಿದೆ, ನನ್ನಿಂದಾನೇ ನಿಮ್ಮ ಮನೆಯಲ್ಲಿ ಜಗಳ ಶುರುವಾಗಿದೆ. ನಮ್ಮೂರಲ್ಲಿ ಯಾರೇ ಜಗಳ ಆಡಿದ್ರು ನಾನೇ ಬಿಡಿಸ್ತಿದ್ದೆ, ತೀರ್ಮಾನ ಮಾಡಿಸ್ತಿದ್ದೆ. ನಿಮ್ಮ ಸಂಸಾರದ ಜಗಳಕ್ಕೆ ನಾನೇ ಕಾರಣ ಆಗಿದ್ದೀನಿ. ಬಿಸಿಲು ಮಾರಮ್ಮನ ಆಣೆಗೂ ನನಗಿದಿಷ್ಟ ಇಲ್ಲ. ಅವಳಿಗಾಗಲಿ ಮನೆಯವ್ರಿಗಾಗಲಿ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅನ್ನೋ ವಿಷಯ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಅವರೇ ಬಂದು ನಿನ್ನ ಮುದ್ದಾಡ್ತಾರೆ ಮಗು. ಅಮ್ಮನವ್ರ ಸೂಚನೆ ಸಿಕ್ಕ ಮೇಲೆ ನಾನೇ ವಿಷಯನ ಎಲ್ರಿಗೂ ಹೇಳ್ತೀನಿ. ಅಲ್ಲಿವರೆಗೂ ಸಣ್ಣ ಪುಟ್ಟ ಮಾತುಗಳು ಮನಸ್ತಾಪಗಳು ಬರ್ತಾನೇ ಇರುತ್ತೆ, ಅದನ್ನು ನೀನು ಸಹಿಸ್ಕೋಬೇಕು. ನನಗೆ ಅಮ್ಮ ಅಜ್ಜಿ ಎಲ್ಲ ಬಿಸಿಲು ಮಾರಿನೇ, ನಮ್ಮಪ್ಪ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾನೆ. ಒಂಟಿಯಾಗಿ ಬೆಳೆದ ನನಗೆ ಇಲ್ಲಿಗೆ ಬಂದಮೇಲೆ ಈ ಮನೆ ಜನಗಳನ್ನ ನೋಡಿದ್ಮೇಲೆ ನಿಜವಾಗ್ಲೂ ಅಮ್ಮ ಅಜ್ಜಿ ಅಣ್ಣ ಎಲ್ಲ ಹೇಗಿರ್ತಾರೆ ಅಂತ ಗೊತ್ತಾಯಿತು. ಎಷ್ಟೋ ವರ್ಷದ ಮೇಲೆ ನೀವು ನಿಮ್ಮ ಸಂಸಾರನ ನೋಡ್ತಿದ್ದೀರಾ, ಸಂತೋಷವಾಗಿರ್ಬೇಕಾದವರು ಹೀಗೆ ಜಗಳ ಆಡ್ಕೊಂಡಿರೋದು ನೋಡೋಕ್ಕಾಗಲ್ಲ ನನಗೆ. ಆ ಬಿಸಿಲು ಮಾರಮ್ಮ ನನ್ನ ಕ್ಷಮಿಸೋದಿಲ್ಲ. ನನಗೆ ಅರ್ಥವಾಗುತ್ತೆ ಮಗು, ನಿನ್ನ ಮನಸ್ಸಿನದ್ದು ಕೂಡ. ಮನಸ್ಸು ಗಟ್ಟಿ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ, ತಾಳ್ಮೆ ಇರಲಿ. ನೀವೇನೇ ಹೇಳಿ, ನನ್ನಿಂದ ನಿಮ್ಮ ಮನೇನಲ್ಲಿ ಜಗಳ ಆಗ್ತಿರೋದು ನನಗೆ ನೋಡೋಕ್ಕಾಗಲ್ಲ. ನನಗೆ ಜಗಳ ಬಿಡ್ಸೋಕ್ಕಾಗದೇ ಇದ್ದರೂ ನಾನೇ ಜಗಳಕ್ಕೆ ಕಾರಣ ಆಗೋದು ಸರಿಯಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡಿ, ನಾನು ನಮ್ಮೂರಿಗೆ ಹೊರಟೋಗ್ತೀನಿ. ಹುಚ್ಚುಡಿಗೆ, ಪದೇ ಪದೇ ನೀನು ಹೀಗೆಲ್ಲ ಮಾತಾಡೋ ಹಾಗಿಲ್ಲ. ನಿನ್ನನ್ನು ನಿಮ್ಮೂರಿಗೆ ವಾಪಸ್ ಕಳಿಸೋದೇ ಆಗಿದ್ದರೆ ಇಲ್ಲಿವರೆಗೂ ಕಾಯಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ. ನನಗೆ ಹಿಂಸೆ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನನಗೆ ಹೋಗೋದಕ್ಕೆ ಬಿಟ್ಬಿಡಿ. ಮಗು, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಇಲ್ಲಿ ಅಮ್ಮನವ್ರ ಸೂಚನೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡಮ್ಮ. ಹೊಸ ಜಾಗ, ಹೊಸ ಜನ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಇದೇ ಕೊನೆ ಸಲ ನಿನಗೆ ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ಮರಳಿ ವಾಪಸ್ ಹೋಗೋ ವಿಷಯ ಮಾತಾಡಬೇಡ. ಆ ಯೋಚನೆಗಳನ್ನ ಮನಸ್ಸಿನಿಂದ ಕಿತ್ತಾಕು. ಈಗ ಮಲಕ್ಕು, ಬೆಳಗ್ಗೆ ಬೇಗ ಏಳಬೇಕು. ನೀನೇ ದೇವಸ್ಥಾನದ ಕಸ ಗುಡಿಸಿ ದೀಪ ಬೆಳಗಬೇಕು. ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿದೆ, ಬೇಡದೇ ಇರೋ ವಿಚಾರಗಳನ್ನ ತಲೆಗೆ ಹಾಕೋಬೇಡ. ಈಗ ಮಲಕ್ಕು.
ದಯವಾಗಿ ನಮ್ಮ ಯಜಮಾನ್ರನ್ನ ಚಕ್ಲಿ ಮೇಲೆ ಮಲಗೋ ಹಾಗೆ ಮಾಡಿಬಿಟ್ಟೆಲೆ. ಇನ್ನೋರೇ ನನ್ನ ಕ್ಷಮಿಸ್ಬಿಡಿ, ನೀವು ತುಂಬ ಒಳ್ಳೆಯವರು, ನನ್ನಿಂದ ನಿಮಗೆ ತೊಂದರೆಗಳೇ ಆಗೋದು. ರಾಮಾಯಣ ಯುದ್ಧ ಆಗೋದಕ್ಕೆ ಸೀತೆ ಮಾತೆ ಕಾರಣ ಆದರೆ ಮಹಾಭಾರತಕ್ಕೆ ದ್ರೌಪದಿ. ನಿಮ್ಮ ಜೀವನ, ನಿಮ್ಮ ಮನೆ ನನ್ನಿಂದ ಯುದ್ಧ ಭೂಮಿ ಆಗ್ತಿದೆ, ಅದು ನನಗಿಷ್ಟ ಇಲ್ಲ. ನನಗೋಸ್ಕರ ನೀವು ನಿಮ್ಮ ಮನೆಯವ್ರ ಜೊತೆ ಜಗಳ ಆಡಿಕೊಂಡು ಹೀಗೆ ಜಗಲಿ ಮೇಲೆ ಮಲಗಿರೋದು ನನಗೆ ನೋಡೋಕ್ಕಾಗೋದಿಲ್ಲ. ಈ ಮನೆ ಒಡೆಯ ನೀವು, ಹೀಗೆ ಪರದೇಶಿಗಳ ಹಾಗೆ ಜಗಲಿ ಮೇಲೆ ಮಲ್ಕೊಳ್ಳೋದು ಸರಿಯಲ್ಲ. ಅದಕ್ಕೆ ಈ ದರಿದ್ರ ಎಲ್ಲಿಂದ ಬಂದು ಒಕ್ಕರಿಸ್ಕೊಂತ ನಮ್ಮ ಮನೆಗೆ? ಇದಿಲ್ಲಿರೋವರೆಗೂ ನಾನು ಈ ಮನೆ ಒಳಗಡೆ ಕಾಲು ಇಡಲ್ಲ. ತಾಟಿಗೆ ರಾಕ್ಷಸಿ, ಇವಳು ಬಂದಿದ್ದೇ ಬಂದಿದ್ದು, ನಮ್ಮ ಯಜಮಾನ್ರನ್ನು ನಮ್ಮಿಂದ ದೂರ ಮಾಡಿಬಿಟ್ರು, ಮನೆ ವಾತಾವರಣನೆಲ್ಲ ಹಾಳು ಮಾಡಿಬಿಟ್ರು. ಇವಳಿಗೆ ಒಳ್ಳೇದಾಗಲ್ಲ, ಇವಳಿಗೆ ಒಳ್ಳೇದಾಗಲ್ಲ. ಮೊದ್ಲು ಗಂಡ್ಸಾಗಿ ಹೀಗೆ ಅಳ್ತಿ ಎಲ್ಲ ನಾಚಿಕೆ ಆಗೋದಿಲ್ವಾ? ನೀನ್ ಅಳೋದ್ ನಿಲ್ಸಲಿಲ್ಲ ಅಂದ್ರೆ ಇನ್ನೊಂದ್ ಕೊಡ್ತೀನಿ. ನನ್ ಸಂಕಟ ನಿಂಗೆ ಅರ್ಥ ಆಗೋದಿಲ್ಲ. ಸಂಕಟ ಎಲ್ಲರಿಗೂ ಇದ್ದೇ ಇರತ್ತೆ. ನೇಣ್ ಹಾಕೊಂಡ್ ಪ್ರಾಣ ಬಿಡುವಂತದ್ ಏನಾಗಿದೆ? ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಯಾಕೆ ಬಂದೆ ನೀನು? ನಾನ್ ಸಾಯ್ಬೇಕು. ಯಾಕೆ ಬಂದೆ ಅಂತ ನನ್ನೇ ಕೇಳ್ತೀಯ? ಮನುಷ್ಯನೇನೋ ನೀನು. ಹಾಳಾಗ್ ಹೋಗು, ಸಾಯ್ಲೇಬೇಕಿದ್ರೆ ಸಾಯಿ, ಆದ್ರೆ ಕಾರಣ ಹೇಳ್ಬಿಟ್ ಸಾಯಿ. ನನ್ ಸಂಕಟನೇ ದೊಡ್ಡದು ಅನ್ಕೊಂಡಿದ್ದೆ. ಅದೇನಪ್ಪ ನಿನ್ ಸಂಕಟ ಹೇಳು, ನಾನು ಸ್ವಲ್ಪ ಕೇಳ್ತೀನಿ. ನನ್ ಸಂಕಟ ದೊಡ್ಡ, ನಿನ್ ಸಂಕಟ ದೊಡ್ಡ ಅಂತ ನೋಡೋಣ. ತ್ರಿಪುರ ಸುಂದರಿ ದೇವಸ್ಥಾನದ ಹೊರಗಡೆ ಚಪ್ಪಲಿಕ್ಕಾಗ ಕೆಲಸ ನಂದು. ಈ ಊರಲ್ಲಿ ನಾನು ಅಮ್ಮ ಇಬ್ಬರೇ ಇರೋದು. ಊರಲ್ಲಿರೋರು ಯಾರು ನಮ್ಮನ್ನು ಸರಿಯಾಗಿ ಮಾತಾಡ್ಸಲ್ಲ. ಎಲ್ರಿಗೂ ನಮ್ಮ ಕಡ್ರೆ ಅಸಡ್ಡೆ. ಆದರೆ ದೇವಸ್ಥಾನದಲ್ಲಿ ಕಸ ಗುಡ್ಸೋ ಹುಡುಗಿ ನನ್ನನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡ್ಸೋಳು. ಅವಳೇ ನನ್ನ ಜೀವದ ಗೆಳತಿ. ದಿನಾರು ಏನಾರು ತಿಂಡಿ ಮಾಡ್ಕೋಬರೋಳು. ತುಂಬ ಹೊತ್ತು ಮಾತಾಡ್ತಿದ್ವಿ, ಆಟ ಆಡ್ತಿದ್ವಿ, ಚೆನ್ನಾಗಿದ್ವಿ. ನನ್ನ ಕಷ್ಟನ ನಾನು ಹೇಳ್ಕೊತಿದ್ವಿ, ಅವಳು ಕಷ್ಟ ನನ್ನ ತಿಳ್ಕೊತಿದ್ವಿ. ಆದರೆ ಇದ್ದಕ್ಕಿದ್ದಾಗೆ ನನ್ನ ಬಿಟ್ಟು ಹೊರಟು ಹೋಗ್ಬಿಟ್ರು. ಅದಕ್ಕೆ ನೀನು ನೇಣು ಹಗ್ಗ ಹಿಡ್ಕೊಂಡು ಬಂದ್ಯಾ? ವಾಪಸ್ ಬರದೇ ಇರೋ ಜಾಗಕ್ಕೆ ಸುಂದ್ರಿ ಹೊರಟೋಗ್ಬಿಟ್ಲು. ಸುಂದ್ರಿ ಸತ್ತೋಗ್ಬಿಟ್ಲು. ಏನಂದೆ? ಸುಂದ್ರಿನ? ತ್ರಿಪುರ ಸುಂದ್ರಿ ಅಂತ ಅವಳ ಹೆಸರು. ಊರವರೆಲ್ಲ ಸುಂದ್ರಿ ಅಂತ ಕರೀತಿದ್ರು. ಆದರೆ
ಅವಳ ಸಾವಿಗೆ ನಾನೇ ಕಾರಣ ಅಂತ ಅವ್ರ ಮನೆಯವರೆಲ್ಲ ನಂಬಿದ್ದಾರೆ, ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಅಂದ್ರೆ ಅದೊಂದು ದೊಡ್ಡ ಕತೆ. ನನ್ನ ಜೀವದ ಗೆಳತಿ ಇಲ್ಲದವರಲ್ಲಿ ಅವಳನ್ನು ನಾನು ಸಾಯಿಸಿದ್ದೀನಿ ಅಂತ ಅಪವಾದ ಹೊತ್ಕೊಂಡು ನಾನಿರಲ್ಲ, ನಾನು ಸಾಯ್ತೀನಿ, ವಿಷಯನಾದ್ರೂ ಕೂಡ ಸಾಯ್ತೀನಿ. ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಅವಳ ಸಾವಿಗೆ ನಾನೇ ಕಾರಣ ಅನ್ನೋ ಅಪವಾದನ ಅದು ಸಹಿಸೋಕ್ಕಾಗ್ತಾ ಇಲ್ಲ. ಅವಳ ಸಾವಿಗೆ ನಾನು ಕಾರಣ ಅಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರ ಮನೆಯವ್ರು ನಂಬ್ತಾ ಇಲ್ಲ. ಅದಕ್ಕೆ ನೀನ್ ನೇಣು ಹಾಕೊಂಡ್ಬಿಟ್ರೆ ಅವರೆಲ್ಲ ನಂಬಿಡ್ತಾರ? ಇಲ್ಲ, ಸತ್ತೋಗಿರೋ ನಿನ್ ಜೀವದ ಗೆಳತಿ ಮತ್ತೆ ಬಂದ್ಬಿಡ್ತಾಳ? ನೀನ್ ಸತ್ ಹೋದ್ರೆ ನಿನ್ ತಪ್ಪನ್ನ ನೀನೇ ಒಪ್ಕೊಂಡ ಹಾಗೆ ತಿಳ್ಕೊ. ನನ್ ಜೀವ ನಾನು ಏನಾದ್ರು ಮಾಡ್ಕೋತೀನಿ, ನಿಂಗೇನು? ನೀನ್ ಯಾರು ಅಂತ ನಂಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ. ನನ್ನನ್ನು ಯಾಕೆ ಕೂರಿಸ್ದೆ? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ಎಲ್ಲಿಗೆ ಹೊರಟೆ? ಯಾವೂರು ನಿಂದು? ನಿನ್ನ ಯಾವತ್ತೂ ನಮ್ಮೂರಲ್ಲಿ ನೋಡೇ ಇಲ್ಲ. ಹೇಗೆ ನೋಡೋಕ್ಕಾಗತ್ತೆ? ಐನೋರು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದು 2 ದಿವಸ ಆಗಿದೆ ಅಷ್ಟೇ. ಅವರು ತುಂಬ ಒಳ್ಳೆಯವರು, ಅವ್ರು ನನ್ನನ್ನು ಸುಂದರಿ ಅಂತಲೇ ಕರೆಯೋದು. ಸುಂದರಿ ಅಂತನಾ? ಯಾರದು ಐನೋರು? ನನಗೇನು ಗೊತ್ತು, ಅವರು ನನ್ನ ಸುಂದರಿ ಅನ್ನೋರ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಸುಂದರಿ ಮನೆಗ? ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರೇ, ಆದರೆ ನನ್ನ ಕಂಡ್ರೆ ಅವ್ರಿಗೆ ಯಾಕೋ ಕೋಪ. ನನ್ನಿಂದಾನೇ ಅವ್ರ ಮನೆಯಲ್ಲಿ ಜಗಳ ಆಗ್ತಿದೆ, ಅದಕ್ಕೆ ನಾನು ಊರಿಗೆ ಹೊರಟಿದ್ದೀನಿ. ನೀವೆಲ್ಲ ಎಂಥ ತಪ್ಪು ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಆ ಹುಡುಗಿಗೆ ಸುಂದರಿ ಜಾಗ ಕೊಡ್ತೀರಾ ಅಂತ ತಿಳ್ಕೊಂಡು ಅವಳನ್ನ ಇಲ್ಲಿ ಕರ್ಕೊಂಬಂದೆ. ಆದರೆ ನೀವು ಯಾರೂ ಹಾಗೆ ಭಾವಿಸ್ಲಿಲ್ಲ. ಭಾವಿಸೋದಿರಲಿ, ಆ ಮಗು ಮನಸ್ಸಿಗೆ ನೋವು ಕೊಡಬಾರ್ದು ಅಂತಲೂ ಯೋಚಿಸ್ಲಿಲ್ಲ. ಜಾತಿ ಕುಲ ಮತ ಅಂತ ಏನೇನೋ ಬಾಯಿಗೆ ಬಂದಾಗ ಮಾತಾಡಿದ್ರು, ಆ ಮುಗ್ಧ ಮನಸ್ಸು ತಡ್ಕೊಳ್ಳಿಲ್ಲ, ಹೊರಟೋದ್ಲು. ನಾನು ಮತ್ತೆ ಈ ಸಂಸಾರದ ಬಂಧನಕ್ಕಾಗಿ ಇಲ್ಲಿಗೆ ಬರಲಿಲ್ಲ, ಆ ಮಹಾತಾಯಿ ಅಪ್ಪಣೆ ಆಯಿತು. ಶ್ರೀಚಕ್ರ ಉದ್ಭವ ಆಗೋ ಸಮಯಕ್ಕೆ ಆ ಹುಡುಗಿ ಇಲ್ಲಿರಬೇಕು ಅನ್ನೋ ಆ ತಾಯಿ ಅಪ್ಪಣೆನ ಪಾಲಿಸ್ದೆ. ಮೊದಲೇ ಹೇಳೋದಲ್ವಾ ಅಪ್ಪ ಈ ವಿಷಯನ, ಎಲ್ಲನೂ ಮುಗುಮ್ಮಾಗಿಡ್ತೀರ. ಈಗಲೂ ಅಷ್ಟೇ, ಆ ಹುಡುಗಿ ಬಗ್ಗೆ ನಮ್ಗೇನು ಗೊತ್ತು ಹೇಳಿ? ಆ ಹುಡುಗಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಅಲ್ವಾ ನಿಮಗೆ? ಅವಳ ಹೆಸರು ಜಾಜಿ ಅಂತ. ಆ ಹುಡುಗಿ ವಿಚಾರದಲ್ಲಿ ಎಂಥ ಪವಾಡ ನಡೀತು ಅಂತ ನಿಮಗೆ ಗೊತ್ತಿಲ್ಲ. ಸತ್ತೋಗಿದ್ಲು ಅವಳು. ಚಿತೆ ಮೇಲೆ ಅಗ್ನಿ ಸ್ಪರ್ಶಕ್ಕೋಸ್ಕರ ಮಲಗಿಸಾಗಿತ್ತು. ಚಿತೆಗೆ ಬೆಂಕಿ ಇಟ್ಟ ನಂತರ ಬೆಂಕಿನ ಆರಿಸಿ ಎಬ್ಸಿದ್ದವಳನ್ನ. ಹೋದ ಪ್ರಾಣ ಮತ್ತೆ ಬಂತ ಅವಳಿಗೆ, ಆದರೆ ಈಗ ಬಂದ ಪ್ರಾಣ ಅವಳದ್ದಲ್ಲ. ಅಂದ್ರೆ ಈಗ ಅವಳು ಅವಳಲ್ವಾ? ಅಲ್ಲ, ಯಾರದ್ದು ಗೊತ್ತಾ? ಯಾರ್ದು ಅದನ್ನ ಹೇಳೋಕೆ ಮಹಾತಾಯಿ ಅನುಮತಿ ಇಲ್ಲ. ಆ ಮಗುನೇ ಇಲ್ಲಿಲ್ಲ ಅಂದ್ಮೇಲೆ ನಾನಿದ್ದೇನು ಮಾಡಬೇಕು? ನಾನು ಹೋಗ್ತೀನಿ. ಎಲ್ಲಿಗೆ? ಆ ಮಹಾತಾಯಿ ಎಲ್ಲಿಗೆ ದಾರಿ ತೋರಿಸ್ತಾಳೋ ಅಲ್ಲಿಗೆ. ಎಲ್ರಿಗೂ ಆ ಮಹಾತಾಯಿ ಒಳ್ಳೇದು ಮಾಡಲಿ. ಒಟ್ಟಿನಲ್ಲಿ ಈ ಮನೆ ಋಣ, ಈ ಊರಿನ ಋಣ ನನಗೆ ಮುಗೀತು. ನೋಡಿ, ಆ ಮಹಾತಾಯಿ ಆಶೀರ್ವಾದದಿಂದ
ಇಷ್ಟು ವರ್ಷಗಳ ಮೇಲೆ ನಮಗೆ ಸಿಕ್ಕಿದ್ರಿ. ನಾವು ಸುಂದರನ್ ಕಳ್ಕೊಂಡ ದುಃಖನೇ ತೀರಿಲ್ಲ. ಹೀಗೆ ನೀವು ಸಿಕ್ಕಿದ ಮೇಲೆ ನಮಗೆ ಎಷ್ಟು ಸಮಾಧಾನ. ಆ ಮಗುಗೆ ಈ ಮನೇಲಿ ಜಾಗ ಕೊಡೋದಾದ್ರೆ ನಾನು ಇರ್ತೀನಿ. ಅಪ್ಪ, ಅದು ನಮ್ಮನೆ ಅಲ್ಲ, ನಿಮ್ಮನೆ. ಆ ಹುಡುಗಿ ಇರೋದೇ ಮುಖ್ಯ ಅನ್ನೋದಾದ್ರೆ ನಾವೇ ಹೊಂದಾಣಿಕೆ ಮಾಡ್ಕೋತೀವಿ. ನೀವೆಲ್ಲೂ ಹೋಗ್ಬೇಡಿ ದಯವಿಟ್ಟು. ನಮ್ಮಿಂದ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ನೀವು ಹೇಗೆ ಹೇಳ್ತಿರೋ ಹಾಗೆ ನಡ್ಕೋತೀವಿ. ದಯವಿಟ್ಟು ಹೋಗ್ಬೇಡಿ.